Hi everyone, welcome back to my channel. For more government jobs notifications, syllabus and latest updates, please subscribe to my channel and also share my videos with your friends. Idu KPTCL notification dated 25th February 2019. ಇದು ಲಾಸ್ಟ್ ಕಾಲ್ ಮಾಡಿದ ನೋಟಿಫಿಕೇಶನ್. ಆ್ಯಸ್ ಪರ್ ದಿಸ್ ನೋಟಿಫಿಕೇಶನ್ 1450 ವೇಕೆನ್ಸೀಸ್ ಇತ್ತು, ಬಟ್ ಏನಾಗುತ್ತೆ, ಈ ನೋಟಿಫಿಕೇಶನ್ ಇನ್ ಬಿಟ್ವೀನ್ ಕ್ಯಾನ್ಸಲ್ ಮಾಡ್ತಾರೆ, ಇತಡ್ರ ಮಾಡ್ಕೋತಾರೆ. ಏನಕ್ಕೆ ಅಂದರೆ ಬಜೆಟ್ ಇಶ್ಯೂಸ್ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಇದನ್ನು ವಿತ್ಡ್ ಮಾಡ್ಕೋತಾರೆ ನೋಟಿಫಿಕೇಶನ್. ಸೊ ಇದಕ್ಕೆ ಫೀ ಪೇಮೆಂಟ್ ಮಾಡಿರೋದು ವಾಪಸ್ ಕೊಡಲ್ಲ. ಎಲ್ಲ ಅಪ್ಲಿಕೇಶನ್ಸ್ ಹಾಕ್ಬಿಟ್ಟು ಕುತ್ಕೊಂಡು ಓದ್ತಾ ಇರ್ತಾರೆ, ಅವ್ರ ಎಫರ್ಟ್ ಎಲ್ಲ ವೇಸ್ಟ್. ಸೊ ಈ ಸಲ ಆ ಥರ ಆಗದಿದ್ರೆ ಸಾಕು, ಮೋಸ್ಟ್ಲಿ ಆಗಲ್ಲ ಅನ್ಕೋತೀನಿ, ಯಾಕಂದರೆ ಲಾಸ್ಟ್ ಇಯರು ಅದೇ ಥರ ಮಾಡಿದರು 2019. ಸೊ ಈ ವರ್ಷ ಆ ಥರ ಮಾಡೋದಿಲ್ಲ ಮೋಸ್ಟ್ಲಿ. ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್, ಆ ಥರ ಆಗದಿದ್ರೆ ಸಾಕು. ಆ್ಯಸ್ ಪರ್ ದಿಸ್ ನೋಟಿಫಿಕೇಶನ್ಸ್ ಏನೇನು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇರಬೇಕು ಅಂತ ನೋಡೋಣ ಬನ್ನಿ. ಕೆಲವರು ಕೇಳಿದರು, ಕೆಲವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಫಾರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಎನಿವೇ ಈ ಪೋಸ್ಟಿಗೆ ಸಲ್ಲಿ ವೇಕೆನ್ಸೀಸ್ ಬಿಟ್ಟಿಲ್ಲ. ಸೊ ನೆಕ್ಸ್ಟು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಇದಕ್ಕೆ BE BTECH ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಓದಿರಬೇಕು. ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ BE BTECH ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ ಡಿಪ್ಲೊಮಾ ಮಾಡಿರಬೇಕು. ಮತ್ತು ಸಿವಿಲ್, ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಓದಿರಬೇಕು. ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಈ ಸಲ ಕನ್ಫರ್ಮ್ ಆಗಿಲ್ಲ, ಸೊ ಡೋಂಟ್ ವರಿ ಅಬೌಟ್ ದಿಸ್. ಮತ್ತು ಜೂನಿಯರ್ ಅಸಿಸ್ಟೆಂಟ್ಗೆ PUC ಓದಿರಬೇಕು ಆರ್ ಡಿಪ್ಲೊಮಾ ಇನ್ ಅಕೌಂಟೆನ್ಸಿ ಆ್ಯಂಡ್ ಆಡಿಟಿಂಗ್. ನೀವು ITI ಮಾಡಿಬಿಟ್ಟು ಜೂನಿಯರ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಅದೇ ಥರ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಬೇರೆ ಬ್ರ್ಯಾಂಚ್ ಯಾವುದರಲ್ಲಾದರೂ ಡಿಪ್ಲೊಮಾ ಮಾಡಿದರೂ ಕೂಡ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಕೊಟ್ಟಿರೋದು ಓನ್ಲಿ PUC ಮತ್ತು ಡಿಪ್ಲೊಮಾ ಇನ್ ಅಕೌಂಟೆನ್ಸಿ ಮಾಡಿರೋ ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಜೂನಿಯರ್ ಅಸಿಸ್ಟೆಂಟ್ಗೆ. ಸೊ ಕೆಲವರು ಕೇಳಿದರು, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ಲು ಬೇರೆ ಯಾವುದೋ ಬ್ರ್ಯಾಂಚಲ್ಲಿ ಮಾಡಿದ್ದೀವಿ ಅಪ್ಲೈ ಮಾಡ್ಬೋದಾ ಅಂತ, ಬಟ್ ಇಲ್ಲಿ ಆ್ಯಸ್ ಪರ್ ದಿಸ್ ನೋಟಿಫಿಕೇಶನ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ITI ಮಾಡಿರೋರು ಕೂಡ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಟಲ್ಲಿ ಬೇಕಾದ್ರೆ ಚೆಕ್ ಮಾಡಿ ಮೊಸಲು ನೋಡಿ. ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಶನ್ಸ್ ಅದರ್ ದ್ಯಾನ್ ಎಬೋ ಸ್ಪೆಸಿಫೈಡ್ ಕ್ವಾಲಿಫಿಕೇಷನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಅಪಾಯಿಂಟ್ಮೆಂಟ್. ಸೊ ಆ್ಯಸ್ ಪರ್ ದಿಸ್ ನೋಟಿಫಿಕೇಷನ್ ಓನ್ಲಿ PUC ಮತ್ತು ಡಿಪ್ಲೊಮಾ ಇನ್ ಅಕೌಂಟೆನ್ಸಿ ಇವ್ರಿಗೆ ಮಾತ್ರ ಅವಕಾಶ ಇದೆ ಜೂನಿಯರ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡೋದಕ್ಕೆ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಪರ್ಸೆಂಟೇಜ್ ಫಾರ್ ಅಪ್ಲಿಕೆಂಟ್ಸ್ ಬಿಲಾಂಗಿಂಗ್ ಟು ಜನರಲ್ ಕ್ಯಾಟಗರಿ, ಅವರು PUC-ಲಿ 60% ತೆಗೆದಿರಬೇಕು ಮಸ್ಟ್. ಮತ್ತು ಡಿಪ್ಲೊಮಾದಲ್ಲಿ ಕೂಡ 60% ತೆಗೆದಿರಬೇಕು, ಮತ್ತು ಡಿಗ್ರಿಲಿ ಕೂಡ 60% ತೆಗೆದಿರಬೇಕು ಅಗ್ರಿಗೇಟ್ ಓವರಾಲ್, ಅಷ್ಟಿದ್ರೆ ಮಾತ್ರ ಅಪ್ಲೈ ಮಾಡ್ಬೋದು ಜನರಲ್ ಕ್ಯಾಟಗರಿಯವರು. ಫಾರ್ ಕ್ಯಾಟಗರಿ 1, ಕ್ಯಾಟಗರಿ 2A 2B, 3A 3B 50% ಇನ್ PUC, ಇನ್ ಡಿಪ್ಲೊಮೋ, ಇನ್ ಡಿಗ್ರಿ 50% ಮಿನಿಮಮ್ ಸ್ಕೋರ್ ಇರಬೇಕಷ್ಟೆ. ಫಾರ್ SC ST ಪಾಸ್ ಕ್ಲಾಸ್, ಯಾವುದೇ ಥರದ್ದು ಕ್ರೈಟೀರಿಯಾ ಇಲ್ಲ ಅವ್ರಿಗೆ, ಪರ್ಸೆಂಟೇಜ್ ಕ್ರೈಟೀರಿಯಾ ಇಲ್ಲ. ಕ್ಲಿಯರ್ ಅಲ್ವಾ? ಇದು ಏಜ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, 35 ಫಾರ್ ಜನರಲ್, 38 ಫಾರ್ ಕ್ಯಾಟಗರಿ, 40 ಫಾರ್ SC ST. ಅಪ್ಲಿಕೇಶನ್ ಫೀಸ್ 500 ಫಾರ್ ಜನರಲ್ ಆ್ಯಂಡ್ ಕ್ಯಾಟಗರಿ 1, 2A 2B, 3A 3B, ಫಾರ್ SC ST 300 ರುಪೀಸ್.
PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಫೀ ಪೇಮೆಂಟ್ ಇಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೋಟಲ್ಲಿ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಆಗೋದು 7th ಆಫ್ ನೆಕ್ಸ್ಟ್ ಮಂತ್. ಸೊ ಇದು ಓಲ್ಡ್, ಇದು ಸಿಲಬಸ್ ನೋಡೋಣ ಬನ್ನಿ ಏನೇನು ಓದಬೇಕು ಅಂತ. ಇದರಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25 ನೆಗೆಟಿವ್ ಮಾರ್ಕಿಂಗ್. ಫಾರ್ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ 75 ಮಾರ್ಕ್ಸ್ಗೆ ಅವಿಟಿಗೆ ಸಿಲಬಸ್ ಏನಿರುತ್ತೆ ಅದರಿಂದ ಕ್ವಶನ್ಸ್ ಕೊಡ್ತಾರೆ. ಇನ್ 25 ಮಾರ್ಕ್ಸ್ಗೆ ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡ್. ಅದೇ ಥರ ಸಿವಿಲ್ ಅವ್ರಿಗೂ ಕೂಡ ಸೇಮ್. ಸೆವೆಂಟಿ ಫೈವ್ ಮಾರ್ಕ್ಸ್ ವಿ ಟಿ ಯು ಸಿಲೆಬಸ್, ಇನ್ 25 ಜನರಲ್ ಅವೇರ್ನೆಸ್ ಆ್ಯಂಡ್ ಆಪ್ಟಿಟ್ಯೂಡ್. ಡಿಪ್ಲೊಮಾದವ್ರಿಗೂ ಸೇಮ್ 75 ಮಾರ್ಕ್ಸ್ ಡಿಪ್ಲೊಮಾ ಸಿಲೆಬಸ್ ಕೊಡ್ತಾರೆ, ಇನ್ 25 ಮಾರ್ಕ್ಸ್ಗೆ ಜನರಲ್ ಅವೇರ್ನೆಸ್ ಆ್ಯಂಡ್ ಆಪ್ಟಿಟ್ಯೂಡ್. ಸಿವಿಲರ್ಗೂ ಸೇಮ್ 75 ಮಾರ್ಕ್ಸ್ಗೆ ಡಿಪ್ಲೊಮಾ ಸಿಲೆಬಸ್ ಏನಿರುತ್ತೋ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ, ಇನ್ 25 ಮಾರ್ಕ್ಸ್ಗೆ ಜನರಲ್ ಅವೇರ್ನೆಸ್ ಆ್ಯಂಡ್ ಆಪ್ಟಿಟ್ಯೂಡ್. ಜೂನಿಯರ್ ಅಸಿಸ್ಟೆಂಟ್ಗೆ 20 ಮಾರ್ಕ್ಸ್ಗೆ ಕಂಪ್ಯೂಟರ್ ಲಿಟ್ರೆಸಿ ಕೊಡ್ತಾರೆ, ಇನ್ 40 ಮಾರ್ಕ್ಸ್ಗೆ ಜನರಲ್ ಅವೇರ್ನೆಸ್ ಆ್ಯಂಡ್ ಆಪ್ಟಿಟ್ಯೂಡ್ ಎರಡು ಟುಗೆದರ್ ಕ್ಲಬ್ ಮಾಡಿ 40 ಮಾರ್ಕ್ಸಿಗೆ ಕೊಡ್ತಾರೆ. ಮತ್ತು ಇನ್ 40 ಮಾರ್ಕ್ಸ್ ಏನಿದೆ ಅದರಲ್ಲಿ 20 ಮಾರ್ಕ್ಸು ಜನರಲ್ ಇಂಗ್ಲೀಷ್, ಇನ್ 20 ಮಾರ್ಕ್ಸ್ ಜನರಲ್ ಕನ್ನಡ. ತುಂಬ ಜನಕ್ಕೆ ಇದರಲ್ಲಿ ಕನ್ಫ್ಯೂಷನ್ಸ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು 100% ಪಕ್ಕ ಮಾಹಿತಿ. ಜನರಲ್ ಇಂಗ್ಲೀಷ್ 20 ಮಾರ್ಕ್ಸ್ಗೆ ಇರುತ್ತೆ, ಜನರಲ್ ಕನ್ನಡ 20 ಮಾರ್ಕ್ಸ್ಗೆ ಇರುತ್ತೆ. ನಿಮಗೆ ಓಲ್ಡ್ ಕ್ವಶನ್ ಪೇಪರ್ಸ್ನ ನಾನು ತೋರಿಸ್ತೀನಿ, ಅದರಲ್ಲಿ ಗೊತ್ತಾಗುತ್ತೆ, ನಿಮಗೆ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಓಲ್ಡ್ ಕ್ವಶನ್ ಪೇಪರ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಜನರಲ್ 20 ಮಾರ್ಕ್ಸ್ಗೆ ಇರುತ್ತೆ, ಜನರಲ್ ಕನ್ನಡ 20 ಮಾರ್ಕ್ಸ್ಗೆ ಇರುತ್ತೆ. ಕೆಲವರು ಏನನ್ಕೊಂಡಿದ್ದಾರೆ, ಜನರಲ್ ಇಂಗ್ಲೀಷ್ನ 40 ಮಾರ್ಕ್ಸಿಗೆ ಕೊಡ್ತಾರೆ, ಜನರಲ್ ಕನ್ನಡ ಕೊಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ, ಅದು ತಪ್ಪು ಮಾಹಿತಿ. ಅದೇ ಥರ ಕೆಲವರು ಏನನ್ಕೊತಾರೆ, ಜನರಲ್ ಇಂಗ್ಲೀಷ್ ಯಾವ್ದಾದ್ರು ಚೂಸ್ ಮಾಡ್ಕೊಬೋದು ನಾವು, ಜನರಲ್ ಇಂಗ್ಲೀಷ್ ಅಥವಾ ಜನರಲ್ ಕನ್ನಡ ಎರಡರಲ್ಲೂ ಚೂಸ್ ಮಾಡ್ಕೊಂಡು 40 ಮಾರ್ಕ್ಸ್ಗೆ ಬರಿಬೋದು ಅಂತ ಅಂದ್ಕೊಂಡಿದ್ದಾರೆ, ಅದು ತಪ್ಪು. ಸೊ ಜನರಲ್ ಇಂಗ್ಲೀಷ್ 20 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ, ಜನರಲ್ ಕನ್ನಡ 20 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ, ಇದು ಕನ್ಫರ್ಮ್. ನಾನು ನಿಮಗೆ ಪ್ರೂಫ್ ಸಮೇತ ಕ್ವಶನ್ ಪೇಪರ್ಸಲ್ಲಿ ತೋರಿಸ್ತೀನಿ, ಆಯಿತಾ? ಕ್ಲಿಯರ್ ಅಲ್ವಾ? ಸೊ ಸಿಲೆಬಸ್ ಬಗ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ಇಷ್ಟು ಸಿಲೆಬಸ್ಸು ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್. ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಕಂಪ್ಲೀಟ್ ಸಿಲೆಬಸ್ನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕಂಪ್ಯೂಟರ್ ಲಿಟ್ರೆಸಿಲಿ ಏನೇನು ಓದಬೇಕು, ಯಾವ ಟಾಪಿಕ್ಸ್ ಓದಬೇಕು ಅಂತ, ಜನರಲ್ ಅವೇರ್ನೆಸ್ಸಲ್ಲಿ ಏನೇನು ಓದಬೇಕು ಅಂತ, ಆಪ್ಟಿಟ್ಯೂಡ್ನಲ್ಲಿ ಯಾವ ಟಾಪಿಕ್ಸ್ ಓದಬೇಕು ಅಂತ ಎಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ ಅದ್ರ ಬಗ್ಗೆ. ಓಕೆನಾ?